ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿಂಗ್ ಕನ್ನಡಕೋರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಹಿಂದಿನ ಬಾರಿ ಆರ್ ಸಿ ಸಿ ಕಡೆಯಿಂದ ಒಂದು ಡೂಪ್ಲೆಕ್ಸ್ ಮನೆಯನ್ನ, 4 BHK ಡೂಪ್ಲೆಕ್ಸ್ ಮನೆಯ ಕಂಪ್ಲೀಟ್ ಪ್ಲಾನ್ ಅನ್ನ ಫ್ರೀಯಾಗಿ ಕೊಟ್ಟಿದ್ವಿ. ನಮಗೆ ಬಹಳ ಇಷ್ಟ ಆಯಿತು. ನಾವು ಕೇಳಿದ್ವಿ ನಿಮಗೆ ಯಾವ ರೀತಿಯ ಬೇಕು ಅಂತ ಕೇಳಿದಾಗ ಹೆಚ್ಚಿನ ಮೆಜಾರಿಟಿ ಜನ ಕೇಳಿರುವಂಥದ್ದು, ಸೊ ನಾವು ಇಂಡಿವಿಜುವಲ್ ಆಗಿರಬೇಕು, ಯಾವುದೇ ಬಾಡಿಗೆಯವರು ಬೇಡ, ಜೊತೆಯಲ್ಲಿ ಡೂಪ್ಲೆಕ್ಸ್ ಇರಬೇಕು, ಬಜೆಟ್ ಕೂಡ ಕಮ್ಮಿ ಇರಬೇಕು ಅಂತ ತುಂಬ ಜನ ಕೇಳಿದ್ರು. ಕರೆಕ್ಟ್ ಸರ್? ಸೊ ಅವರಿಗೋಸ್ಕರ ಆರ್ ಸಿ ಸಿ ಅವ್ರ ಕಡೆಯಿಂದ ಇನ್ನೊಂದು ಉಚಿತವಾದ ಪ್ಲಾನನ್ನು ನಾವು ಪ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀವಿ. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಇಡೀ ಬೆಂಗಳೂರಲ್ಲಿ, ಇಡೀ ಕರ್ನಾಟಕದಲ್ಲಿ, ಇಡೀ ಯೂಟ್ಯೂಬಲ್ಲಿ, ಇಡೀ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಯಾರು ಈ ತರ ಫ್ರೀ ಕೊಟ್ಟಿದ್ದಿಲ್ಲ ಸರ್. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಧನ್ಯವಾದ ಹೇಳಬೇಕು, ಜನರಿಗೂ ಕೂಡ ಇಷ್ಟ ಆಗ್ತಾ ಇದೆ. ಫ್ರೀ ಆಫ್ ಕಾಸ್ಟ್, ಇದನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಅಲ್ಲಿ ಹೋಗ್ಬೋದು, ಡೌನ್ಲೋಡ್ ಮಾಡ್ಕೊಬೋದು. ಯಾರು ಬೇಕಾದರೂ ಈ ಪ್ಲಾನ್ಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮ ಮನೆಗಳನ್ನು ಕಟ್ಕೋಬೋದು. ಆ್ಯಂಡ್ ಡೀಟೇಲ್ಡ್ ಪ್ಲಾನ್ ಇರುತ್ತೆ ಯೂಟ್ಯೂಬಲ್ಲಿ, ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಸಿಗ್ಬೋದಲ್ಲ, ಆ ಥರ ಪ್ಲಾನ್ ಇರಲ್ಲ ವೀಕ್ಷಕರೇ. ಪ್ರತಿಯೊಂದು ಕೂಡ ಮೆಜರ್ ಬೈ ಮೆಜರ್ ಇರುತ್ತೆ. ಆ್ಯಂಡ್ ಇದು ವಾಸ್ತು ಪ್ಲಾನ್ ಸರ್, ವಾಸ್ತು ಕಂಪ್ಲೇಂಟ್ ಆಗಿರುತ್ತಾ ಸರ್? ಡೆಫಿನೆಟ್ಲಿ ಸರ್, ಪಕ್ಕ ವಸ್ತು ಇರುತ್ತೆ. ಆ್ಯಂಡ್ ಯಾವ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಇದನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು. ಸರ್, ಇದರ ವರ್ತ್ ಎಷ್ಟಿದೆ ಸರ್? ಇದನ್ನು ಕೂಡ ನಮಗೊಂದು ಮಿನಿಮಮ್ ಬರೀ ಫ್ಲೋರ್ ಪ್ಲಾನಿಗೆ ಒಂದು 15,000 ಆಗುತ್ತೆ ಸರ್. ಬರೀ ಫ್ಲೋರ್ ಪ್ಲಾನ್ ಅದು 15,000 ಆಗುತ್ತೆ ಅಲ್ವಾ? ಸೊ 15,000 ವರ್ತ್ ಇದೆ ಇದು. ಡೆಫಿನೆಟ್ಲಿ ಕರೆಕ್ಟಾ? ಸೈಟಲ್ ಏರಿಯಾ ಏನಿದೆ ಸರ್? ಸರ್, ಸೈಟಲ್ ಏರಿಯಾ ಬಂದ್ಬಿಟ್ಟು 30-40 ಲೆಕ್ಕ ಬರುತ್ತೆ. 30-40 ಒಂದಡಿ ಎಕ್ಸ್ಟ್ರಾ ಇದೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ ಸ್ವಲ್ಪ ಮಾಡುವಂತೆ. ಓಕೆ, ಇದು ಯಾವ ರೀತಿ ಬರ್ತಾ ಇದೆ, ಏನೇನು ಬರ್ತಾ ಇದೆ ಮನೆಯಲ್ಲಿ? ಇದರಲ್ಲಿ ಇವಾಗ ಈ ಫ್ಲೋರ್ ಪ್ಲಾನ್ ಅಲ್ಲಿ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಈಸ್ಟ್ ಫೇಸಿಂಗ್ ಸೈಟ್ ಇದು, ಗ್ರೌಂಡ್ ಇಂದಾನೆ ಡೂಪ್ಲೆಕ್ಸ್ ಬರ್ತಾ ಇದೆ, ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮು ಮತ್ತೆ ಟಾಯ್ಲೆಟ್, ಕಿಚನ್ನು, ಏನೇನು ಥಿಂಗ್ಸ್ ಬೇಕು ಎಲ್ಲಾನು ಬರ್ತಾ ಇದೆ. ಅಗೇನ್ ಕಾರ್ ಪಾರ್ಕಿಂಗ್ ಬರ್ತಾ ಇದೆ. ಫಸ್ಟ್ ಫ್ಲೋರಲ್ಲಿ 2 ರೂಮ್ಸ್ ಬರ್ತಾ ಇದೆ, ಸಫಿಷಿಯಂಟ್ ಸ್ಪೇಷಿಯಸ್ ರೂಮ್ಸು, ಮತ್ತು ಬಾಲ್ಕನಿ, ಮತ್ತು ಒಂದು ಲಾಬಿ, ಅದಷ್ಟು ಥಿಂಗ್ಸ್ನು. ಸೊ ನೀವು ಹೇಳ್ತಾ ಇರೋದು ಬಜೆಟೆಡಲ್ಲಿ ಎಲ್ಲದೂ ಸಿಗ್ತಾ ಇದೆ? ಹೌದು ಸರ್. ಕಾರ್ ಪಾರ್ಕಿಂಗು, ಕಿಚನ್ನು, ಯುಟಿಲಿಟಿ, ಎಲ್ಲದು, ಎವ್ರಿಥಿಂಗ್, ಎಲ್ಲದೂ ಬೇಕು ಅಂತಂದ್ರೆ ಈ ಪ್ಲಾನನ್ನು ನೀವು ಕಾಪಿ ಮಾಡ್ಕೊಬಹುದು, ಈಸಿಯಾಗಿ ಯೂಸ್ ಮಾಡಬಹುದು. ಸರ್, ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ? ಸರ್, ಫಸ್ಟ್ ಪಾರ್ಕಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಪಾರ್ಕಿಂಗ್ ಅಲ್ಲಿ ಎಷ್ಟು ಕಾರ್ ನಿಲ್ಸ್ಬೋದು ಸರ್? ಪಾರ್ಕಿಂಗ್ ಅಲ್ಲಿ ನಮಗೆ 2 ಕಾರ್ ಆರಾಮಾಗಿಡಬಹುದು ಸರ್. ಒಂದೇ ನಿಲ್ಸಿದ್ದೀರಾ ಮತ್ತೆ? ಅಂದ್ರೆ ವಿಜುವಲಿ ಯಾಕಂದ್ರೆ ನಮ್ಗೆ ಆಲ್ಮೋಸ್ಟ್ ಒಂದು 15 ಅಗಲ ಸಿಗುತ್ತೆ. ಸರಿ, ಅಂದ್ರೆ 2 ಇಟ್ಟರೆ ತುಂಬಾ ಇಕ್ಕಟ್ಟಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡೋದು. ಓಕೆ, ಬಟ್ 2 ಹೆಂಗೋ ಅಡ್ಜಸ್ಟ್ ಮಾಡಿ ಇಡ್ತೀವಿ ಅಂದ್ರೆ 2 ಇಡ್ಬೋದು, ಇಲ್ಲ ಅಂತಂದ್ರೆ 1 ಕಾರು ಮತ್ತೆ ಸಾಕಷ್ಟು 2-wheelers ಆರಾಮಾಗಿ ಇಟ್ಕೋಬಹುದು. ಅಷ್ಟು ಇಟ್ಕೋಬಹುದು. ಅಲ್ಲಿ ಏನು ರೆಂಟ್ ಪರ್ಪಸ್ ಏನು ಇಲ್ವಲ್ಲ, ಮೇಲೆ ಏನು ಇರಲ್ಲ ಅಂತಂತ ಹೇಳಿ ನಮ್ಗೆ ಜಾಸ್ತಿ ಕಾರ್ ಪಾರ್ಕಿಂಗ್ ನೀಡಿಲ್ಲ. ಒಂದ್ ಕಾರ್ ಮಾತ್ರ ಕೊಟ್ಟಿದ್ದೀರಾ? ರಿಕ್ವೈರ್ಮೆಂಟ್ ಇದೆ, ಬೆಸ್ಟ್ ಇದೆ. ಯಾಕಂದ್ರೆ ಒಂದ್ ಮನೆ ಅಂದ್ರೆ 1 ಕಾರ್ ಇರುತ್ತೆ, ಒಂದ್ 2-3 ಬೈಕ್ ಇರುತ್ತೆ, ಈಸಿಯಾಗಿ ಇಟ್ಕೋಬಹುದು. ಇದಿಷ್ಟು ಇರೋ ಕಾರ್ ಪಾರ್ಕಿಂಗ್ ಬರ್ತಾ ಇದೆ. ಇದರಲ್ಲಿ ಸಮ್ ಪೊಸಿಷನ್ ಎಲ್ಲಿ ಇರುತ್ತೆ ಸರ್? ಸಮ್ ಪೊಸಿಷನ್ ಕೂಡ ಕಾರ್ ಪಾರ್ಕಿಂಗ್ ಒಳಗಡೆ ಬರುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ಹೇಳಿಲ್ಲ, ಈ ಸ್ಥಿತಿ ಒಂಚೂರು ಹೇಳಿ ಸರ್, ಎಲ್ಲಿ ಬರ್ಬೋದು ಸಂಪು? ಅದೇ ಸರ್, ಯೂಶ್ವಲಿ ನಾರ್ತ್ ಈಸ್ಟ್ ಕಾರ್ನರ್ ಗೆ ಸಂಪ್ ಇರೋದು. ಇಲ್ಲ, ಅದು ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳಿದ್ರೆ ಇಲ್ಲಿ ಕಾರ್ ಪಾರ್ಕಿಂಗ್ ಅಲ್ಲೇನೆ ಬರುತ್ತೆ. ಇದು ನಾರ್ತ್ ಫೇಸಿಂಗ್ ಸೈಟ್ ಇದು? ಇಲ್ಲ ಸರ್, ಇದು ಈಸ್ಟ್ ಫೇಸಿಂಗ್ ಸೈಟ್. ಈಸ್ಟ್ ಫೇಸಿಂಗ್ ಸೈಟ್, ಈ ಕಡೆ ನಾರ್ತ್ ಇದೆ? ಹೌದು ಸರ್, ಈ ಕಡೆ ನಾರ್ತ್ ಇದೆ, ಇದು ಈಸ್ಟ್ ಇದೆ. ನಾರ್ತ್ ಈಸ್ಟ್ ಕಾರ್ನರ್ ಗೆ ಈ ಓಪನ್ ಏರಿಯಾನು ಇರಬೇಕು ಯೂಶ್ವಲ್ ಆಗಿ. ಅಂಡ್ ಅಗೇನು ನಮಗೆ ಸಂಪು ಕೂಡ ಬೇಕಾಗತ್ತೆ. ಒಂದು ಡೌಟ್ ಇದೆ ಸರ್, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಒಬ್ರು ಕೇಳಿದ್ರು ಮನೆ ಕಟ್ಟಾಯ್ತು ಆಮೇಲೆ ನಾವು ಬೋರ್ವೆಲ್ ಹಾಕ್ಸ್ತಾ ಇದೀವಿ ಅಂತ. ಸೊ ಆಮೇಲೆ ಬೋರ್ ಹಾಕ್ಸೋದ್ರಿಂದ ಸ್ಟ್ರಕ್ಚರ್ಗೆ ಏನಾದ್ರೂ ತೊಂದರೆ ಬರುತ್ತಾ ಸರ್? ಅಂದ್ರೆ ಏನು ಬರಲ್ಲ ಸರ್, 90% ಏನು ಬರಲ್ಲ. ತೊಂದರೆ ಇಲ್ಲ, ಸಣ್ಣ ಪುಟ್ಟದ ಕ್ರಾಕ್ಸ್, ಏರ್ ಕ್ರಾಕ್ಸ್ ಬರ್ಬೋದು, ಹೇರ್ ಕ್ರಾಕ್ಸ್ ಅಷ್ಟೇ ಬರ್ಬೋದು. ಅಂತ ಹೆವಿ ಕ್ರಾಕ್ಸ್ ಏನು ಬರಲ್ಲ, ಸ್ಟ್ರಕ್ಚರ್ ಕ್ರಾಕ್ಸ್ ಏನು ಬರಲ್ಲ. ತೊಂದರೆ ಇಲ್ಲ ಅಂತೀರಾ? ಓಕೆ, ಕಂಟಿನ್ಯೂ ಮಾಡಿ ಸರ್. ಇವಾಗ ಸರ್ ಇಲ್ಲಿ ಪಾರ್ಕಿಂಗ್ ನಮಗೆ 16 14 ಪಾರ್ಕಿಂಗ್ ಇದೆ ಸರ್, ಸ್ಪೇಷಿಯಸ್ ಆಗಿದೆ. ಅಂಡ್ ಅದನ್ನು ಕೂಡ ವಾಲ್ ಥಿಕ್ನೆಸ್ ಎಲ್ಲ ಮೈನಸ್ ಮಾಡಿ ಅಲ್ಲಿಂದ ನಾವು ಒಳಗಡೆ ಎಂಟ್ರಿ ಆಗ್ತೀವಿ ಅಂತಂದಂತ ಹೇಳಿದ್ರೆ ಇಲ್ಲೇನಂದ್ರೆ ಸರ್ ಅನ್ನೆಸರಿ ಡುಪ್ಲೆಕ್ಸ್ ಮನೆ ಅಂದಿದ ತಕ್ಷಣ ಒಂದು ಲಕ್ಸುರಿ ದೊಡ್ಡದೊಂದು ಲಿವಿಂಗ್ ಏರಿಯಾ ಬೇಕು ಅದಿದಂತ ಏನು ಮಾಡಿಲ್ಲ. ಇಲ್ಲಿ ನಮಗೆ 16-12 ಲಿವಿಂಗ್ ಏರಿಯಾ ಸಫಿಷಿಯಂಟ್ ಆಗಿದೆ, ಸಫಿಷಿಯಂಟ್ ಆಗಿದೆ, ಆಲ್ಮೋಸ್ಟ್ ಸ್ಕ್ವೇರ್ ಆಗಿ ಬರುತ್ತೆ. ಸ್ಕ್ವೇರ್ ಆಗಿ ಬರುತ್ತಾ? ಹೌದು ಸರ್, ಅದನ್ನ ಇಟ್ಕೊಂಡಿದೀವಿ. ಮತ್ತೆ ಒಂದು ಟಿವಿ ಪ್ಯಾನಲ್ ನ ಅಪೋಸಿಟ್ ಈ ವಾಲ್ಗೆ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸರಿ. ಅಂಡ್ ಅಗೇನ್ ಮೈನ್ ಡೋರ್ ಪಕ್ಕದಲ್ಲಿ ಒಂದು ಫ್ರೆಂಚ್ ವಿಂಡೋ ಪ್ಲಾನ್ ಮಾಡಿದೀವಿ. ಮತ್ತೆ ಟಿವಿ ಆ ಕಡೆ ಪಕ್ಕ ಈ ಕಡೆ ಪಕ್ಕಕ್ಕೆ ಫುಲ್ ಲೆಂತ್ ವಿಂಡೋಸ್ ನ ಕೊಟ್ಟಿದೀವಿ. ಅದು ಫ್ರೆಂಚ್ ವಿಂಡೋನೇ? ಫ್ರೆಂಚ್ ವಿಂಡೋಸ್ ಅದನ್ನು. ಓಕೆ, ಬಟ್ ಓಪನಬಲ್ ಸ್ಲೈಡಿಂಗ್ ಎರಡೂ ಮಾಡಬಹುದು, ಆ ತರ ಸೈಜಸ್ ಇದೆ. ಮತ್ತೆ ಇದಿಷ್ಟು ಟಿವಿ ಕೊಟ್ಕೊಂಡಿದೀವಿ. ಯೂಶುವಲಿ ಎಷ್ಟು ಇದ್ರ ಬೆಸ್ಟ್ ಅಂತ ಹೇಳ್ತೀರಾ ಸರ್? ಅದೇ ಸರ್, ಇವಾಗೆಲ್ಲ ಟಿವಿಗಳೆಲ್ಲ ದೊಡ್ಡ ದೊಡ್ಡದಿರೋದ್ರಿಂದ ನಮಗೆ ಮಿನಿಮಮ್ 8 ಇದ್ರೆ 65 inches ಅಲ್ಲ ಅಂದ್ರೆ 5 ಬಂದಿದೆ. ಏನಾದ್ರು ಡಿಸೈನ್ ಮಾಡ್ತೀವಿ ಅಂತಂದ್ರೆ ಡೆಫಿನೆಟ್ಲಿ ಬೇಕೇ ಬೇಕಾಗುತ್ತೆ, ಮಿನಿಮಮ್ 8 ಬೇಕಾಗುತ್ತೆ. ಈ ಒಂದು ಕ್ವಶನ್ ಇದೆ ಸರ್, ಯಾರಾದ್ರೂ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ವಾಲ್ ಟು ವಾಲ್ ಡಿಸೈನ್ ಮಾಡ್ತಾರೆ, ಈ ವಿಂಡೋ ಎಲ್ಲ ಬೇಡ ಅಂದ್ರೆ ತೆಗಿಬಹುದಾ?
ಇಲ್ಲ ಸರ್, ತೆಗಿಬಹುದು. ಬಟ್ ಏನಂತಂದ್ರೆ ನಮ್ಗೆ ವೆಂಟಿಲೇಷನ್ ಬೇಕಲ್ಲ ಸರ್. ಅಲ್ಲ ಅಲ್ಲಿ ತೆಗೆದು ಎಲ್ಲ ಹಾಕ್ಬೋದು ನಾನು ಕೇಳ್ತೇನೆ. ತೆಗೆದ್ರೆ ನಮ್ಗೆ ಬೇಕಂದ್ರೆ ಇಲ್ಲಿ ನೋಡಿ ಇಲ್ಲೊಂದು ಫ್ರೆಂಚ್ ವಿಂಡೋ ಕೊಟ್ಟಿದೀವಲ್ಲ, ಫ್ರೆಂಚ್ ವಿಂಡೋ ಕ್ಯಾನ್ಸಲ್ ಮಾಡಿ ಇಲ್ಲೊಂದು ದೊಡ್ಡ ವಿಂಡೋ ಕೊಟ್ಕೋಬಹುದು. ಮತ್ತೆ ಅಗೇನ್ ಇಲ್ಲಿ ವಾಸ್ ಬೇಸಿನ್ ಮೇಲ್ಗಡೆ ಕೂಡ ಒಂದು ವಿಂಡೋ ಕೊಟ್ಟು ಕ್ರಾಸ್ ವೆಂಟಿಲೇಷನ್ ಆಗೋಯ್ತಲ್ಲ, ವಾಸ್ ವೆಂಟಿಲೇಷನ್ ಆಗುತ್ತೆ. ಏನಂದ್ರೆ ಎಷ್ಟು ಗಾಳಿ ಬೆಳಕಿದ್ದಷ್ಟು ಒಳ್ಳೇದಂತ ಹೇಳ್ತಾರೆ. ಅದಕ್ಕೆ ಕೆಲವು ಬ್ರ್ಯಾಂಡ್ ಮಾಡ್ತಾರೆ ಅಂತಂದ್ರೆ ಫುಲ್ ವಾಲು ದೊಡ್ಡದಾಗಿ ಟಿವಿ ಡೆಕೋರ್ ಮಾಡ್ಬಿಡ್ತಾರೆ, ನಾವು ನೋಡಿದೀವಲ್ಲ ಅದಕ್ಕೋಸ್ಕರ. ಸರ್ ನೆಕ್ಸ್ಟ್ ಎಲ್ಲ ಸರ್, ಇವಾಗ ಫುಲ್ ವಾಲ್ ಡೆಕೋರೇಟ್ ಮಾಡೋದು ಯಾವಾಗ ಅಂತ ಹೇಳಿದ್ರೆ, ಅಲ್ಲ ಯಾವಾಗ ಮಾಡ್ಬೇಕಾಗತ್ತೆ ಅಂತಂದಂತ ಹೇಳಿದ್ರೆ, ಯೂಶಲಿ ನೋಡಿ ಸರ್, ಇವಾಗ ಇಲ್ಲೇನಾದ್ರು ಈ ಟಾಯ್ಲೆಟ್ ವಾಲ್ ಎಕ್ಸ್ಟೆನ್ಷನ್ ತೊಗೊಂಡು ಇಲ್ಲಿ ಟಿವಿನ ಪ್ಲಾನ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅವಾಗ ನಾವು ಫುಲ್ ವಾಲ್ ಕೊಟ್ಟರೆ ಪರ್ಫೆಕ್ಟ್ ಅಲ್ವಾ? ಫುಲ್ ವಾಲ್ ತೊಗೊಂಡ್ಬಿಡ್ಕೊಟ್ರೆ ಒಳ್ಳೇದು, ಯಾಕಂದ್ರೆ ಇಲ್ಲಿ ವಿಂಡೋ ಆಪ್ಷನ್ ಇದಾವೆ, ವಿಂಡೋ ಕೊಟ್ಕೊಂಡ್ಬಿಡ್ಬೇಕು ಸರ್, ಅದೊಂದು ಯೂಸ್ ಆಗುತ್ತೆ. ಹಾಗೆ ನಾವು ಇಲ್ಲೊಂದು ಕಾಮನ್ ಟಾಯ್ಲೆಟ್ ನೋಡ್ಬೋದು ಸರ್, ಕಾಮನ್ ಟಾಯ್ಲೆಟ್ ಕಮ್ ಅಟ್ಯಾಚ್ ಟಾಯ್ಲೆಟ್ ಫಾರ್ ಈ ರೂಮ್ ಅಂತಂತ ಹೇಳ್ಬೋದು. ಇದನ್ನ ಅದಕ್ಕೇನೆ ಚಿಕ್ಕದಾಗಿ ಏನೂ ಮಾಡಿಲ್ಲ, 4x7x6 ಇದೆ ಸರ್, ದೊಡ್ಡದೇ ಇದೆ, ದೊಡ್ಡದಾಗಿದೆ. 4x7x6 ಇದೆ, ಸ್ಪೇಷಿಯಸ್ ಆಗಿದೆ ನಮ್ಗೆ. ಇವಾಗ ಸ್ನಾನ ಮಾಡೋಕ್ಕೂ ಇದೆ, ಮತ್ತೆ ಬಾತ್ರೂಮ್ಗೂ ಇದೆ, ಎರಡಕ್ಕೂ ಸಫಿಶಿಯಂಟ್ ಸ್ಪೇಸ್ ಇದೆ. ಆ್ಯಂಡ್ ಆಮೇಲೆ ಡೋರ್ ಕೂಡ 2.5 feet ಡೋರ್ ಇರುತ್ತೆ. ಆ್ಯಂಡ್ ಇದ್ರ ಮುಂದೆಗಡೆ ನೋಡ್ಬೋದು ನಾವು 4x2 ಆಪ್ಷನ್ ಇಟ್ಕೊಂಡಿದ್ದೀವಿ ಸರ್. ಏನದು? ಇದೇನಂತಂದ್ರೆ ಇವಾಗ ಇಲ್ಲಿ ಒಂದು ವಾಶ್ ಬೇಸಿನ್ ಹಾಕಿ ಒಂದು ಕೌಂಟರ್ ಟಾಪ್ ಮಾಡಿ ಒಂದು ಮಿರರ್ ಹಾಕೊಳ್ಳೋಣ ಅಂತಂತ ಪ್ಲಾನ್ ಮಾಡಿದ್ದೀವಿ. ಅಂದ್ರೆ ಒಳಗಡೆ ಒಂದು ವಾಶ್ ಬೇಸಿನ್, ಹೊರಗಡೆ ಇಲ್ಲ, ಇದೆ ಮಲ್ಟಿ ಸರ್. ಇಲ್ಲಿ ಇಲ್ಲೂ ಕೊಡ್ಬೋದು, ಇಲ್ಲೂ ಕೊಡ್ಬೋದು ಅಂತ ಕೊಟ್ಟಿದೀವಿ ಅಷ್ಟೇ. ಯಾಕಂದ್ರೆ ಇವಾಗ ನಾವು ಇಲ್ಲಿ ಇಲ್ಲಿ ಕೊಟ್ಕೊಂಡ್ರೆ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಏನಾದ್ರು ಲಿವಿಂಗ್ ಏರಿಯಾದಲ್ಲಿ ಏನಾದ್ರು ತಿಂದಿರ್ತೀವಿ ಕೈ ತೊಳಿಬೇಕಂದ್ರೆ ಇಲ್ಲಿ ತೊಳಿಬೋದು ಅಂತಂತ ಕೊಟ್ಟಿದೀವಿ. ಬಟ್ ಮೋರ್ ಓವರ್ ನಮ್ಗೆ ಇಲ್ಲಿ ಡೈನಿಂಗ್ ಏರಿಯಾ ಸಪರೇಟ್ ಆಗಿರೋದ್ರಿಂದ ಇಲ್ಲಿ ಏನಾದ್ರು ಬೇಡ ಅಂತಂದ ಹೇಳಿದ್ರೆ ಇದನ್ನ ವಾಷಿಂಗ್ ಮಿಷಿನ್ ಏರಿಯಾ ತರ ಕನ್ವರ್ಟ್ ಮಾಡ್ಬೋದು, ಕನ್ವರ್ಟ್ ಮಾಡ್ಕೋಬಹುದು, ಚಿಕ್ಕ ಯುಟಿಲಿಟಿ ತರನು ಮಾಡ್ಕೋಬಹುದು ಬೇಕಾದ್ರೆ. ಹೌದು ಸರ್, ಆಪ್ಷನಲ್ ಅಲ್ವಾ? ಸ್ವಲ್ಪ ಅಂದ್ರೆ ಲೈಕ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತಂದ್ರೆ ವಾಷ್ ಬೇಸಿನ್ ಇಲ್ಲಾಂದ್ರೆ ಯುಟಿಲಿಟಿ ಮಾಡಿ ಒಂದು ಕರ್ಟನ್ ಹಾಕ್ಬಿಟ್ಟು ಬಿಟ್ರೆ ಸಾಕು ಸರ್, ಫಿನಿಶ್ ಆಗ್ಬಿಡುತ್ತೆ. ಹೌದು ಸರ್, ಓಕೆ. ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ರೂಮ್ ಸಿಗುತ್ತೆ, ರೂಮ್ ನಮ್ಗೆ 12x12 ಸೈಜ್ ಸಿಗುತ್ತೆ ಸರ್. ಅಂದ್ರೆ ಈ ರೂಮ್ ನ ತುಂಬಾ ದೊಡ್ಡದಾಗಿ ತಗೊಂಡಿಲ್ಲ, ಸ್ಕ್ವೇರ್ ಆಗಿ ಬಂದಿದೆ. ಹೌದು ಸರ್, ಸ್ಕ್ವೇರ್ ಆಗಿ ಬಂದಿದೆ. ಮತ್ತೆ ಇದನ್ನ ಒಂದು ಗೆಸ್ಟ್ ರೂಮ್, ಗೆಸ್ಟ್ ಬೆಡ್ರೂಮ್ ಇಲ್ಲ ಪೇರೆಂಟ್ಸ್ ಬೆಡ್ರೂಮ್ ಅಂತ ಪ್ಲಾನ್ ಮಾಡ್ತಾರೆ. ಮಾಸ್ಟರ್ ಬೆಡ್ರೂಮ್ ಅಲ್ಲ, ಮಾಸ್ಟರ್ ಬೆಡ್ರೂಮ್ ಅಲ್ಲ, ಬಟ್ ಕೆಳಗಡೆ ಒಂದು ರೂಮ್ ಬೇಕು ಅಂತ ಹೇಳ್ಬಿಟ್ಟು 12x12 ತಗೊಂಡಿದೀವಿ. ಅಂಡ್ ಅಗೇನ್ ಇಲ್ಲಿ ನಮಗೆ ವಿಂಡೋ ಇಲ್ಲೂ ಕೊಟ್ಟಿದೀವಿ, ಇಲ್ಲಿ ಬದಲಾಗಿ ನಾವು ಈ ಕಾರ್ನರ್ ಮೂವ್ ಮಾಡಿ ಇಲ್ಲೂ ಕೂಡ ವಾಲ್ ರೂಮ್ ಪ್ಲಾನ್ ಮಾಡ್ಬೋದು. ನಾವೀಗ ಕುಬೇರ್ ಮೂಲನಲ್ಲೇ ವಾಲ್ ರೂಮ್ ಬೇಕು ಅಂತಂದ್ರೆ ಇಲ್ಲಿಗೆ ಇಟ್ಕೋಬಹುದು, ಇಲ್ಲಾಂದ್ರೆ ಇಲ್ಲಿಗೆ ಇಟ್ಕೊಂಡ್ರು ನಡೆಯುತ್ತೆ, ಎನಿಥಿಂಗ್ ಫೈನ್. ಅಂಡ್ ಆಮೇಲೆ ಈ ಡೋರ್ಗೆ ಅಪೋಸಿಟ್ ಇಲ್ಲೊಂದು ವಿಂಡೋ ಕೊಡ್ಬೋದು, ಅವಾಗ ನಮ್ಗೆ ಹಿಂಗೆ ಕ್ರಾಸ್ ವೆಂಟಿಲೇಷನ್ ಕೂಡ ಆಗುತ್ತೆ, ಆಪ್ಷನ್ ಆಗುತ್ತೆ. ಅಂಡ್ ಇದನ್ನೇ ಫಾಲೋ ಮಾಡ್ಬೇಕಂತ ಏನಿಲ್ಲ ಸರ್, ಚೇಂಜ್ ಮಾಡ್ಬೋದು ಬೇಕಾದ್ರೆ. ಆ ವಾರ್ಡ್ರೋಬ್ ಆ ಕಡೆ ಹಾಕಿ ವಿಂಡೋ ವೀಕ್ಷಕರ ವಿಂಡೋಸ್ ಅನ್ನ ಅಲ್ಲಿ ಲಾಸ್ಟ್ ಅಲ್ಲಿ ಹಾಕ್ಬೋದು. ಈ ಕಾರ್ನರ್ ಮತ್ತೆ ಈ ಕಾರ್ನರ್ ಎರಡು ವಿಂಡೋನು ಕೊಟ್ಕೋಬಹುದು, ಎರಡು ತಗೋಬಹುದು, ಎರಡು ತಗೋಬಹುದು ಸರ್. ಓಕೆ, ಆ ತರನು ಪ್ಲಾನ್ ಮಾಡ್ಬೋದು. ಈ ರೂಮ್ ಅಲ್ಲಿ ಸಫಿಶಿಯಂಟ್ ಆಗುತ್ತೆ. ಇದನ್ನ ಪ್ರಾಪರ್ ಆಗಿ ಇನ್ನೂ ವರ್ಕ್ ಆಗಿಲ್ಲ ಸರ್, ಅಂದ್ರೆ ಎಕ್ಸಾಕ್ಟ್ಲಿ ಏನು ಲಾಸ್ಟ್ ಎಂಡ್ ಆಗಿಲ್ಲ, ಅದೆಲ್ಲ ಮುಗಿದಿಲ್ಲ. ಓಕೆ ಓಕೆ, ಜಸ್ಟ್ ಒಂದು ರಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಈ ಕಡೆ ಸರ್, ಈ ಕಡೆ ಬಂದ್ರೆ ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲಿ ಅಪ್ಪ ಅಂತ ತೋರಿಸಿದೀವಲ್ಲ, ಇಲ್ಲಿ ನಾವು ಸ್ಟೇರ್ಕೇಸ್ ಇಂದ ಮೇಲೆ ಹೋಗ್ತೀವಿ ಸರ್. ಇಲ್ಲಿ ಮೇಲೆ ಹೋದಾಗ ಇಲ್ಲೇನಾಗುತ್ತೆ ಅಂತಂದ್ರೆ ಮೇಲೆ ಹೋಗಿ ಹಿಂಗೆ ಓಪನ್ ಅಲ್ಲಿ ಇಲ್ಲಿ ನಡ್ಕೊಂಡು ಬರ್ತೀವಿ. ಬಟ್ ಸ್ಟೇರ್ಕೇಸ್ ಒನ್ ಫ್ಲೈಟ್ ಇಂದ ಒನ್ ಫ್ಲೈಟಿಗೆ ಮಧ್ಯದಲ್ಲಿ ನಾವು ಒಂದು 2.5 ಗ್ಯಾಪ್ ಕೊಟ್ಟಿದ್ದೀವಿ. 2.5 ಅಲ್ಲಿ ಅಷ್ಟೊಂದು ಗ್ಯಾಪ್ ಕೊಟ್ಟಿದ್ದೀರಾ ಸರ್? ಇಲ್ಲ, ಇದೆ ಆಕ್ಚುಲಿ ನಾವು ಪೂಜೆ ರೂಮ್ ಮಾಡೋಣ ಅಂತಂತ ಪ್ಲಾನ್ ಮಾಡಿದ್ವಿ, ಬಟ್ ಕ್ಲೈಂಟ್ಗೆ ಪೂಜೆ ರೂಮ್ ರಿಕ್ವೈರ್ಮೆಂಟ್ ಇಲ್ಲ ಅಂತಂತ ಹೇಳಿ ಆಕ್ಚುಲಿ ಒಂದು 4x ಗ್ಯಾಪ್ ಇಟ್ಕೊಂಡಿದ್ವಿ. ಬಟ್ ಅದನ್ನು ಸ್ಕ್ವೀಸ್ ಮಾಡಿ ಮತ್ತೆ 2.5 ಮಾಡಿದೋ. ಏನಕ್ಕೆ ಅಂತಂತ ಹೇಳಿದ್ರೆ, ಇವಾಗ ಮೇಲ್ಗಡೆಯಿಂದ ಸ್ಕೈಲೈಟ್ ಬಂದ್ರೆ ನಮಗೆ ಬೆಳಕು ಲಿವಿಂಗ್ ಏರಿಯಾ, ಯಾರಾದ್ರೂ ಬೇಕಾದ್ರೆ ಪೂಜೆ ರೂಮ್ ಮಾಡ್ಬೋದಾ? ಪೂಜಾ ರೂಮ್ ಬೇಕಂದ್ರೆ ಪ್ರಾವಿಷನ್ ಕ್ರಿಯೇಟ್ ಮಾಡ್ಕೋಬಹುದು, ಕ್ರಿಯೇಟ್ ಮಾಡ್ಕೋ. ಸೊ ವೀಕ್ಷಕರಲ್ಲಿ ಪೂಜಾ ರೂಮ್ ಮಾಡ್ಕೊಂಡ್ರೆ ತುಂಬಾ ಜನ ಅನ್ಕೊಂತೀರಾ ಅದು ಏನು ಪೂಜಾ ರೂಮ್ ಮೇಲೆ ನಡ್ಕೊಂಡು ಹೋಗೋದು, ಆ ಥರ ಇರೋದಿಲ್ಲ, ಪ್ರದಕ್ಷಿಣೆ ತರ ಉಲ್ಟಾ ಪ್ರದಕ್ಷಿಣೆ, ಬಟ್ ಸೈಡ್ ಇಂದ ಹೋಗ್ಬೋದು ಬೇಕಾದ್ರೆ ಅಲ್ವಾ? ಓಕೆ ಓಕೆ. ಅಂಡ್ ಬೆಳಕು ಕೂಡ ದೇವ್ರ ಮನೆ ಒಳಗೆ ಬೀಳುತ್ತೆ. ಆಮೇಲೆ ಇಲ್ಲಿ ಮಾಡ್ಕೋಬೇಕಾದ್ರೆ ಸರ್, ಇದನ್ನ ನಾವು ರೆಗ್ಯುಲರ್ ವೇಸ್ಟ್ ಲ್ಯಾಬ್ ಸ್ಟೆಪ್ಸ್ ಮಾಡಿ ಇಲ್ಲೊಂದು ಸ್ವಲ್ಪ ನಾವು ಈ ಮೇಲ್ಗಡೆ ಏನು ಕಾಣುತ್ತಲ್ಲ ಅದನ್ನೆಲ್ಲ ನಾವು ಸ್ವಲ್ಪ ಡಿಸೈನರ್ ಸ್ಟೆಪ್ಸ್ ಕೂಡ ಕನ್ವರ್ಟ್ ಮಾಡ್ಕೋಬೇಕು. ಬಜೆಟ್ ನಮ್ಮ ಹತ್ರ ಏನ್ ಬಜೆಟ್ ಇರುತ್ತೆ ಅದರ ಮೇಲೆ ನಾವು ಪ್ಲಾನ್ ಮಾಡಬಹುದು. ಸೂಪರ್. ನೆಕ್ಸ್ಟ್ ಮುಂದೆ ಹೋದ್ರೆ, ಮುಂದೆ ಹೋದ್ವಿ ಅಂತಂದ್ರೆ ಇದು ಕಂಪ್ಲೀಟ್ಲಿ ಕಿಚನ್ ಬರುತ್ತೆ. ಕಿಚನ್ ನೋಡಬಹುದು, ವೆರಿ ಸ್ಪೇಷಿಯಸ್ ಆಗಿದೆ ಸರ್. ಸೈಜ್ ಸೈಜ್ ನೋಡಿ ಸರ್, ನಮಗೆ 10x6 ಇಂದ 21x4 ಸಿಗುತ್ತೆ ಸರ್. 21 ಅಡಿ ಬರುತ್ತೆ. ಹೌದು ಸರ್, ಯಾಕಂದ್ರೆ ಇಲ್ಲಿ ಗಂಟ ಸಿಗುತ್ತೆ, ಬಿಕಾಸ್ ನಮ್ಗೆ ಇಷ್ಟು 3x ಮಾತ್ರನೇ ನಮ್ಗೆ ಇವಾಗ ಜಾಮ್ ಆಗ್ತಾ ಇರೋದು ಈ ಸ್ಟೆಪ್ಸ್ಗೆ, ಯಾಕಂದ್ರೆ ಈ ಸ್ಟೆಪ್ಸ್ ಲೆಕ್ಕ ಬರಲ್ಲ ಸರ್ ಮೇಲೆ ಹೋಗಿರುತ್ತೆ. ಹಂಗಾಗಿ ಏನ್ ಮಾಡಿದ್ವಿ ಅಂತಂದ್ರೆ ಕಿಚನ್ ಕಮ್ ಡೈನಿಂಗ್ ನ 21x4 ಸಿಗುತ್ತೆ ಸರ್. ದೇವ್ರ ಮನೆ ಮಾಡಿದ್ರು 18x ಅಂತ ಮಿನಿಮಮ್ ಸಿಗುತ್ತೆ ಸರ್. 2.5 2x ಹೋದ್ರು 18x ಸಿಕ್ಕೇ ಸಿಗುತ್ತೆ. ಇಷ್ಟು ಸ್ಪೇಸಸ್ ಆಗಿರುತ್ತೆ. ಅಂಡ್ ಕೌಂಟರ್ ಅಷ್ಟೇ ನೋಡಿ, ಇಲ್ಲಿಂದ 10x ಅಂದ್ರೆ ಒಂದೇ ಸಿಂಗಲ್ ಕೌಂಟರ್ನೇ ಸಾಕಾಗುತ್ತೆ. ಬಟ್ ಸ್ವಲ್ಪ ಎಲ್ ಶೇಪ್ ತಿರ್ಗಿಸ್ಕೊಂಡಿದೀವಿ, ಚೂರ್ ಎಲ್ ಶೇಪ್ ತಗೊಂಡ್ರೆ ಸಿಂಕ್ ಹಾಕೊಂಬೋದು ನೋಡಿ ಅದ್ರೊಳಗಡೆ.
ಹಾಕೋಬಹುದು ಸರ್, ಸಿಂಕ್ಗೆ ಅಷ್ಟೇ ಸರ್, ಪ್ರಾವಿಷನ್ ಇಲ್ಲೂ ಕೊಡಬಹುದು ಮತ್ತೆ ಇಲ್ಲೂ ಕೊಡಬಹುದು. ಈ ತರ ದೊಡ್ಡ ದೊಡ್ಡ ಕಿಚನ್ ಇದ್ದಾಗ ನಾವು ಇಲ್ಲಿ ಕೊಟ್ಕೊಂಡ್ರೆ ಒಳ್ಳೇದು. ಒಳ್ಳೇದಂತೀರಾ? ಹೌದು ಸರ್. ಆಮೇಲೆ ಇಲ್ಲಿ ಇಲ್ಲಿ ಕೊಟ್ಕೊಂಡ್ರೆ ಇನ್ನೂ ಅಡ್ವಾಂಟೇಜ್ ಏನಂತಂದ್ರೆ ಪ್ಲಂಬಿಂಗ್ ಲೈನ್ ಎಲ್ಲ ಇಲ್ಲೇ ಇರುತ್ತೆ, ಅಲ್ಲಿ ಕನೆಕ್ಟ್ ಮಾಡ್ಕೊಳಕ್ ಈಸಿ. ಹಿಂದೆಗಡೆ ಹೋಗಿ ಹೋದ್ವಿ ಅಂತಂದ್ರೆ ಇಲ್ಲೊಂದು 3 feet x 10 feet 8 inches ಯುಟಿಲಿಟಿ ಇದೆ ಸರ್. ಯುಟಿಲಿಟಿ ಆರಾಮಾಗಿ ಅಲ್ಲೂ ಕೂಡ ತುಂಬಾ ಯೂಸ್ ಆಗುತ್ತೆ. ಆ ಯುಟಿಲಿಟಿನೂ ಕಂಪಲ್ಸರಿ ಬೇಕಾಗುತ್ತೆ, ಅದು ಕೂಡ ಇಂಪ್ಲಿಮೆಂಟ್ ಮಾಡ್ಕೊಂಡಿದೀವಿ. ಅಂಡ್ ಈ ಎಂಟೈರ್ ಏರಿಯಾದಲ್ಲಿ ಕಿಚನ್ ಡೈನಿಂಗ್ ಎಲ್ಲ ಕವರ್ ಅಪ್ ಆಗೋಗ್ಬಿಡುತ್ತೆ. ಅಂಡ್ ಈ ಓವರ್ಆಲ್ ಫ್ಲೋರ್ ಪ್ಲಾನ್ ನೋಡೋದಾದ್ರೆ ಇವಾಗ ಪೂಜಾ ರೂಮ್ ಒಂದು ಇದ್ರಲ್ಲಿ ಇಲ್ಲ, ಅದನ್ನ ಎಲ್ಲೆಲ್ಲಿ ಕೊಡ್ಬೋದು ಅಂದ್ರೆ ನಾವ್ ಹೇಳ್ದಂಗೆ ಸ್ಟೇರ್ ಕೇಸ್ ಮಧ್ಯದಲ್ಲಿ ಟುವರ್ಡ್ಸ್ ನಾರ್ತ್ ಫೇಸಿಂಗ್ ಕೊಡ್ಬೋದು. ಮತ್ತಿಲ್ಲ ಅಂತಂದ್ರೆ ಈ ಮೂಲೆಯಲ್ಲೂ ಬೇಕಾದ್ರೆ ನಾವು ಪೂಜಾ ರೂಮ್ ಅಷ್ಟು ಹೈಲೈಟ್ ಆಗಿ ಮಾಡಲ್ಲ, ನಾವು ಜಸ್ಟ್ ಅಂದ್ರೆ ಇಲ್ಲೂ ಕೂಡ ಮಾಡಬಹುದು. ಅಂಡ್ ಅಗೇನಿಲ್ಲ, ಸ್ವಲ್ಪ ನಮ್ಗೆ ಆಲ್ ಆಗಿ ಎಕ್ಸ್ಪೋಸ್ ಬೇಕು ಬಟ್ ನಾರ್ತ್ ಫೇಸಿಂಗ್ ಬೇಡ ಅಂತ ಹೇಳಿದ್ರೆ ಈ ಡೋರ್ ಸ್ವಲ್ಪ ಮೂವ್ ಮಾಡಿ ಇಲ್ಲೂ ಕೂಡ ಪೂಜಾ ರೂಮ್ ಪ್ಲಾನ್ ಮಾಡಬಹುದು. ಮೂರ್ ಕಡೆ ಆಪ್ಷನ್ ಇದೆ, ಕಾರ್ನರ್ ಕೂಡ ಪೂಜಾ ರೂಮ್ ಪ್ಲಾನ್. ಅದೇ ಸ್ಟೋರ್ ಏನಂತ ಸರ್ ಅದರಲ್ಲಿ ಮೇಲ್ಗಡೆ? ಸರ್ ಇಲ್ಲೊಂದು ಕಿಚನ್ ಗೆ ಒಂದು ಸ್ಟೋರ್ ಕೊಟ್ಟಿದೀವಿ ಸರ್, ಯಾಕಂದ್ರೆ ನಮ್ಗಿನ್ನ ಪೂಜಾ ರೂಮ್ ಇಲ್ಲ ಏನಿಲ್ವಲ್ಲ, ಇನ್ನೂ ಸ್ಪೇಸ್ ಜಾಸ್ತಿ ಇರೋದ್ರಿಂದ ನಮ್ಗೆ 4 feet 6 inches 4 feet 6 inches ಒಂದು ಸ್ಟೋರ್ ರೂಮ್ ಪ್ಲಾನ್. ಸ್ಟೋರ್ ಕ್ಯಾನ್ಸಲ್ ಮಾಡಿ ಅಲ್ಲಿ ಪೂಜಾ ರೂಮ್ ಮಾಡಕ್ಕೆ ಇಲ್ಲೂ ಮಾಡಬಹುದು ಸರ್. ಆಮೇಲೆ ಪೂಜೆ ರೂಮ್ ಮಾಡ್ಬೇಕಾದ್ರೆ ನಾವು ಹಾಗೇನ್ ಮತ್ತೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಟಾಯ್ಲೆಟ್ ಬರ್ತಾ ಇದೆ, ಏನ್ ಬರ್ತಾ ಇದೆ, ಸೆಟ್ ಬ್ಯಾಕ್ಸ್ ಎಷ್ಟು ಬಿಟ್ಟಿದ್ದೀರಾ? ಸೆಟ್ ಬ್ಯಾಕ್ಸ್ ಓವರ್ ಆಲ್ ನೋಡಬಹುದು ಎಲ್ಲಾ ಕಡೆನೂ. ಇವಾಗ ಇಲ್ಲಿ ನಾವು ರೂಫ್ ಎಳ್ಕೊಳ್ಳೋಣ ಅಂತ ಪ್ಲಾನ್ ತೋರಿಸಿದೀವಿ, ಮುಂದೆಗಡೆನೂ ಕೂಡ 1.8 inches ಬಿಟ್ಟಿದೀವಿ ಸರ್ ಫ್ರಂಟ್ ರೋಡ್ಗು. ಎಲಿವೇಶನ್ ಪರ್ಪಸ್ ಇನ್ನು ಮುಂದೆ ಬರೋದಿದ್ರೆ ಬರೋ ಆಪ್ಷನ್ ಇರಲಿ ಅಂತ. ಇನ್ ಮಿಕ್ಕಿದೆಲ್ಲ ಸುತ್ತಲೂ ನಾವು 1.5 ಕ್ಲೀನ್ ಆಗಿ ಬಿಟ್ಬಿಟ್ಟಿದೀವಿ ಸರ್. 1.5 feet 6 inches ಕಂಪ್ಲೀಟ್ ಆಗಿ ಸುತ್ತಲೂ ಜಾಗ ಬಿಟ್ಟಿದೀವಿ, ಒಂದು 1 feet 6 inches ಬಿಟ್ಟಿದೀವಿ. ಇಲ್ಲಿ ಮಾತ್ರ ಸ್ವಲ್ಪ ಯುಟಿಲಿಟಿಗೆ ಅಂತ ಸ್ವಲ್ಪ ಯುಟಿಲೈಸ್ ಮಾಡ್ಕೊಂಡಿದೀವಿ, ಅದ್ ಬಿಟ್ರೆ ಇನ್ನೆಲ್ಲಾನು ಓಪನ್ ಏರಿಯಾನೇ ಇರುತ್ತೆ ಸರ್. ಇದಿಷ್ಟು ಕಂಪ್ಲೀಟ್ ಆಗಿ ಗ್ರೌಂಡ್ ಫ್ಲೋರ್ ಬರುತ್ತೆ. ಇನ್ ಮೇಲ್ಗಡೆ ಫಸ್ಟ್ ಫ್ಲೋರ್ ನ ನೋಡ್ತಾ ಹೋಗೋಣ ಸರ್. ಫಸ್ಟ್ ಫ್ಲೋರ್ ನೋಡ್ಬಿಡೋಣ ಸರ್. ಸರ್ ಇಲ್ಲಿ ಡಿಎನ್ ಅಂತ ಬರ್ದಿದೀವಲ್ಲ, ಈ ಡೌನ್ ಬಂದ್ವಿ ಅಂತಂದ್ರೆ ನಾವು ಗ್ರೌಂಡ್ ಫ್ಲೋರ್ ಇಂದ ಇಲ್ಲಿ ಬಂದು ಎಕ್ಸಿಟ್ ತಗೊಂತೀವಿ, ಮೇಲಕ್ಕೆ ಟೆರೆಸ್ ಹೋಗಕ್ಕೆ ತೋರಿಸಿದೀವಿ. ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಇವಾಗ ಕೆಳಗಡೆ ನೋಡಿದ್ವಿ, ಇವಾಗ ಒಂದು ಮಾಸ್ಟರ್ ಬೆಡ್ರೂಮ್ ನಾವು ಕೊಟ್ಟಿರ್ಲಿಲ್ಲ, ಇವಾಗ ಇಲ್ಲಿ ನಾವು ಮಾಸ್ಟರ್ ಬೆಡ್ರೂಮ್ ನ ಪ್ಲಾನ್ ಮಾಡಿದೀವಿ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ನೋಡಿ ಸರ್, ಈ ಕಡೆ ಲಾಬಿನಲ್ಲಿ ಏನಿಲ್ಲ ಸರ್, ಲಾಬಿನಲ್ಲಿ ಇಲ್ಲ ವಿಂಡೋ ಕೊಟ್ಕೊಂಡಿದೀವಿ. 8-4 inches ಅಗಲ ಇದೆ, 15-11 inches ಲೆಂತ್ ಇದೆ ಸರ್. ಇಲ್ಲಿ ಆರಾಮಾಗಿ ಒಂದು ಸೋಫಾ ಸೀಟ್ ಹಾಕೊಂಡ್ ಕುಂತ್ಕೋಬಹುದು. ಅಂಡ್ ಆಮೇಲೆ ಇಲ್ಲಿ ನೋಡಿ ಸರ್, ಇಲ್ಲಿ ನಾವು ಒಂದು ಕಟೌಟ್ ತೋರಿಸಿದೀವಿ. ಈ ಕಟೌಟ್ ಇಲ್ಲಿ ಪೂಜಾ ರೂಮ್ ಮೇಲೆ ಇಲ್ಲಾಂದ್ರೆ ಕಿಚನ್ ಏರಿಯಾದಲ್ಲಿ ಬೀಳುತ್ತೆ. ಬಟ್ ನಮ್ಗೇನಾರು ಹಂಗೇನಾರು ಇನ್ನ ಸ್ವಲ್ಪ ಡಬಲ್ ಸೀಲಿಂಗ್ ಅದೆಲ್ಲ ಕಾಣಿಸ್ಬೇಕು ಅಂತಂದ್ರೆ, ಈ ಬೇಕಾದ್ರೆ ಈ ಸೋಫಾನ ಇನ್ನೇ ನಮ್ಗಿನ ಸ್ಪೇಸ್ ಇದೆಯಲ್ಲ, ಇಲ್ಲಿ ಇದೆಯಲ್ಲ, ಅದನ್ನ ಈ ಕಡೆ ಮೂವ್ ಮಾಡಿ ನಾವು ಇಷ್ಟಕ್ಕೆ ಒಂದು ಕಟೌಟ್ ಕೂಡ ಕೊಟ್ಕೋಬಹುದು. ಸ್ಟ್ರಕ್ಚರ್ ಏನಾಗಲ್ಲ, ಬಟ್ ಅದಕ್ಕೆ ಸ್ಟ್ರಕ್ಚರ್ ಡೀಟೇಲ್ ಅಲ್ಲಿ ಬಂದ್ಬಿಡುತ್ತೆ ಸರ್. ಅದ್ರೊಳಗಡೆ ಕೆಳಗಡೆ ನಾವು ಇಲ್ಲಿ ಆಲ್ಮೋಸ್ಟ್ ಟಿವಿ ಯೂನಿಟ್ ಮೇಲೆ ಬರುತ್ತೆ ಸರ್. ಅದು ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ ಕಾಸ್ಟ್ ಬಜೆಟ್ ನೋಡಿ, ಅದನ್ನ ಕಟ್ ಮಾಡಿ ಒಂದ್ ರೈಲಿಂಗ್ ಹಾಕಿ ಒಂದ್ ಶಾಂಡಿಲಿಯರ್ ಹಾಕ್ಬಿಟ್ರೆ. ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಸ್ವಲ್ಪ ಮಾಸ್ಟರ್ ಬೆಡ್ರೂಮ್ 12-inch ಉದ್ದ ಅಗಲ ಇಟ್ಕೊಂಡಿದೀವಿ, 18-7 inches ಅಂದ್ರೆ ಆಲ್ಮೋಸ್ಟ್ ನಮ್ಗೆ 18-7 inches ಅಂದ್ರೆ 19-30 ಅಂತ 19-30 ಫುಲ್ ಲೆಂತ್ ಇಟ್ಕೊಂಡಿದೀವಿ. ಇಲ್ಲಿ ನೋಡಬಹುದು ಸರ್ ನಮ್ಗೆ ಇದು ಕುಬೇರ್ ಮೂಲೆಗೆ ಅಂತ ಹೇಳಿ ಆರ್ಡರ್ ಕೊಟ್ಬಿಟ್ಟಿದೀವಿ, ವಾಲ್ ಟು ವಾಲ್ ಆರ್ಡರ್ ಕೊಟ್ಟಿದೀವಿ. ಮತ್ತೆ ಇಲ್ಲಿ ವಿಂಡೋಸ್ ಎರಡು ಪ್ರಾವಿಷನ್ ಕೊಟ್ಟಿದೀವಿ ಸರ್, ಯಾಕಂದ್ರೆ ಈ ವಿಂಡೋ ಈ ಕಡೆನೂ ಕೊಟ್ಕೋಬಹುದು. ನಮ್ಗೆ ಇಲ್ಲೇನ ದೊಡ್ಡ ದೊಡ್ಡ ಎರಡು ವಿಂಡೋ ಫುಲ್ ಲೆಂತ್ ಕೊಟ್ಬಿಡೋಣ ಅಂತಂದ್ರೆ ಬೇ ವಿಂಡೋ ತರ ಮಾಡ್ಬೋದು, ಬೇ ವಿಂಡೋ ತರ ಮಾಡ್ಬೋದು, ಬೇಡ ಆರ್ಡರ್ ಬೇರೆ ಕಂಟಿನ್ಯೂ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೊಟ್ಟಿದೀವಿ. ಅಂಡ್ ಸ್ಪೇಷಿಯಸ್ ಆಗಿದೆ ಸರ್, ಇವಾಗ ಬೆಡ್ ನ ನಾವು ಮಧ್ಯಕ್ಕೆ ತೋರಿಸಿದೀವಿ, ಇನ್ನೊಂದು ಸ್ವಲ್ಪ ಆ ಕಡೆ ಮೂವ್ ಮಾಡಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಎದುರುಗಡೆ ಟಿವಿ ಹಾಕೋಬಹುದು. ಮತ್ತೆ ಈ ಕಂಪ್ಲೀಟ್ ಈ ಮಿಕ್ಕಿದ ಏರಿಯಾದಲ್ಲಿ ನಾವು ಸೋಫಾ ಅದು ಇದನ್ನೆಲ್ಲ ಹಾಕೊಂಡು ಲಕ್ಸುರಿ ರೂಮ್ ನ ನಾವು ಫಿಲ್ ಮಾಡಬಹುದು. ಸರ್ ಇಲ್ಲಿ ಬಂದ್ವಿ ಅಂತಂತ ಹೇಳಿದ್ರೆ ಇವಾಗ ಟಾಯ್ಲೆಟ್ ಮತ್ತೆ ಡ್ರೆಸ್ಸಿಂಗ್ ಎಲ್ಲ ಒಳಗಡೆ ಇದೆ. ಇಲ್ಲಿ ನೋಡಬಹುದು ಇಲ್ಲೊಂದು ಸ್ಲೈಡಿಂಗ್ ಡೋರ್ ತೋರಿಸಿದೀವಿ, ಸ್ಲೈಡ್ ಮಾಡಿದ್ರೆ ಒಳಗಡೆ ಹೋಗ್ತಿವಿ. ಇಲ್ಲಿ ಕೂಡ ಒಂದು ಕಾಮನ್ ವಾರ್ಡ್ರೋಬ್ ಇರುತ್ತೆ, ವಾಕಿಂಗ್ ವಾರ್ಡ್ರೋಬ್. ಇಲ್ಲಿ ಎದುರುಗಡೆ ಒಂದು ಮಿರರ್ ಮತ್ತೆ ಹ್ಯಾಂಡ್ ವಾಶ್ ಎಲ್ಲ ಇಲ್ಲಿ ಇರುತ್ತೆ, ನಾವು ಇಲ್ಲೇ ರೆಡಿ ಆಗ್ಬೋದು. ಮತ್ತೆ ಅಗೇನ್ ಮಿರರ್ ನೋಡ್ಕೊಂಡು ಕೂಡ ಫುಲ್ ಲೆಂತ್ ಮಿರರ್ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲಿ.
ಅಂಡ್ ಅಗೇನ್ ಏನೋ ಇಲ್ಲಿ ಇಲ್ಲಿ ನಿಂತ್ಕೊಳ್ಳೋಕು ಕೂಡ ಜಾಗ ಇರುತ್ತೆ ಸರ್, ಅಷ್ಟು ಸ್ಪೇಸ್ ಇರುತ್ತೆ ಸಾಕಲ್ಲ ಸರ್, ಸಫಿಶಿಯಂಟ್ ಆಗುತ್ತೆ ಸರ್. ಅಂಡ್ ಆಮೇಲೆ ಇಲ್ಲಿ ಬಂದ್ರೆ ಸರ್ ಡೋರ್ ಕೊಟ್ಟಿದೀವಿ ಟಾಯ್ಲೆಟ್ ಗೆ ಸಪರೇಟ್ ಆಗಿ, ಈ ಡೋರ್ ನ ಕ್ಲೋಸ್ ಇಟ್ಕೊಂಡಿದ್ರೆ ಫಾರ್ ಎಕ್ಸಾಂಪಲ್ ಯಾರನ್ನ ವಾಶ್ರೂಮ್ ಯೂಸ್ ಮಾಡ್ತಿದಾರೆ ಅಂದ್ರೆ ಇನ್ನೊಬ್ರಲ್ಲಿ ಡ್ರೆಸ್ಸಿಂಗ್ ನನ್ನ ಕೂಡ ಯೂಸ್ ಮಾಡಬಹುದು. ವಾಶ್ರೂಮ್ ಸೈಜ್ ಏನಿದೆ ಸರ್? ಸರ್ ವಾಶ್ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ 6x7 ಇದೆ ಸರ್. ಓಕೆ ಓಕೆ, 6x7 ಇದೆ. ಯಾಕಂದ್ರೆ ರೂಮ್ ದೊಡ್ಡದಾಗಿದೆಯಲ್ಲ, ಒಂದು ಲಕ್ಸುರಿ ಟಾಯ್ಲೆಟ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಪ್ಲಾನ್ ಮಾಡಿದೀವಿ. ಅದರಲ್ಲೂ ಕೂಡ ಎಲ್ಲ ಸಫಿಶಿಯಂಟ್ ಎಲ್ಲಾನು ಟಾಯ್ಲೆಟ್ ಒಳಗಡೆ ಪ್ಯಾಕ್ ಮಾಡಬಹುದು, ಪ್ಯಾಕ್ ಮಾಡ್ಕೋಬಹುದು, ಇದಿಷ್ಟೇ ಇರುತ್ತೆ. ಅಂಡ್ ಈ ಕಡೆ ಬಂದ್ರೆ ಆಪೋಸಿಟ್ ರೂಮ್ ಇದು, ಈ ರೂಮ್ ಯೂಶಲಿ ಇದಕ್ಕಿಂತ ಸ್ವಲ್ಪ ಚಿಕ್ಕದ್ ಕೊಟ್ಟಿರ್ತೀವಿ. ಅದೊಂದು ರೀಸನ್ ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸರ್ ಸ್ವಲ್ಪ ಚಿಕ್ಕದ್ ಮಾಡೋಣ ಅಂತಂದಂತ ಹೇಳಿ, ಬಿಕಾಸ್ ಇದು ಏರಿಯಾ ಪಾರ್ಕಿಂಗ್ ಮೇಲೆ ಬರುತ್ತೆ, ಇಲ್ಲಿ 12 ಅಡಿ ಸಿಗುತ್ತಲ್ಲ, ಅದ್ರ ಬದಲಾಗಿ ಇಲ್ಲಿ ನಮಗೆ 15 ಅಡಿ 6 ಇಂಚು 17 16 ಅಡಿ ಅಷ್ಟು ಸಿಗುತ್ತೆ, 16 ಅಡಿ ಸಿಗುತ್ತೆ. ಹಂಗಾಗಿ ಇದನ್ನೇನ್ ಮಾಡಿದೀವಿ ಅಂತಂತ ಹೇಳಿದ್ರೆ, ಇಲ್ಲಿ ಒಂದು ಬಾಲ್ಕನಿನ ಕನ್ವರ್ಟ್ ಮಾಡಿದೀವಿ. ಬಾಲ್ಕನಿ ಕನ್ವರ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನಮಗೆ ಯುಟಿಲಿಟಿ ಮತ್ತೆ ಸ್ಟೋರ್ ರೂಮ್ ಎಲ್ಲ ಏನಿದೆಯಲ್ಲ ಅದ್ರ ಮೇಲೆ ಕೂಡ ಒಂದು ಟಾಯ್ಲೆಟ್ ಕೊಟ್ಟಿದೀವಿ. ಅದ್ರ ಪಕ್ಕದಲ್ಲಿ ಒಂದು ಡ್ರೆಸ್ಸಿಂಗ್ ಏರಿಯಾ ಕೊಟ್ಟಿದೀವಿ, 5 ಅಡಿ 8 ಇಂಚ್ಗೆ 10 ಅಡಿ ಅಗಲ ಇದೆ. ಇದು ವೆರಿ ಸ್ಪೇಷಿಯಸ್ ಆಗಿದೆ, ತುಂಬಾ ದೊಡ್ಡದಾಗಿದೆ, ಅದನ್ನ ಕೊಟ್ಕೊಂಡಿದೀವಿ. ಮತ್ತೆ ಲೈಕ್ ಟಾಯ್ಲೆಟ್ ಡೋರ್ ಒಂದು ಸಪರೇಟ್ ಆಗಿ ಯೂಶಲಿ ಲೆಂಗ್ ಇದೆಯಲ್ಲ ಅದೇ ತರನೇ ಇದೆ. ಮತ್ತೆ ಈ ಡೋರ್ ನ ಬೇಕಾದ್ರೆ ನಾವು ಸ್ಲೈಡಿಂಗ್ ಡೋರ್ ಆಗು ಇಟ್ಕೋಬಹುದು ಸರ್, ಆಪ್ಷನ್ ಸ್ಲೈಡಿಂಗ್ ಡೋರ್ ಆಗಿ ಇಟ್ಕೋಬಹುದು. ಮತ್ತೆ ಇಲ್ಲಿ ಬಂದ್ರೆ ಒಂದು ಬಿಗ್ ಬಾಲ್ಕನಿ ಇದೆ ಸರ್. ಯೂಶಲಿ ಇವಾಗ ಸರ್ ಈ ರೂಮ್ ಇಂದಾನೆ ಹೋಗ್ಬೇಕು, 10 ಫೀಟ್ 10 ಫೀಟ್ ಬೈ 6 ಫೀಟ್ ಇದೆ ಯೂಶಲಿ ಈ ಪ್ಲಾನ್. ನಾವು ಏನಂತಂದ್ರೆ ಮ್ಯಾಕ್ಸಿಮಮ್ ನಾವು ಪ್ರಿಫರ್ ಮಾಡೋದು ಮಾಸ್ಟರ್ ಬೆಡ್ರೂಮ್ ಗೆ ಬಾಲ್ಕನಿ ಬೇಕು ಅಂತ ಪ್ರಿಫರ್ ಮಾಡ್ತಾ ಇರ್ತೀವಿ. ಬಟ್ ಈಸ್ಟ್ ಫೇಸಿಂಗ್ ಸೈಡ್ ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಾಸ್ಟರ್ ಬೆಡ್ರೂಮ್ ಯಾವಾಗ ಹಿಂದಕ್ಕೆ ಹೋಗ್ಬಿಡುತ್ತೆ, ಕುಬೇರಮಲೆ ಹೋಗ್ಬಿಡುತ್ತೆ, ಅಲ್ಲಿ ನಾವೇನು ಪ್ರಿಫರ್ ಮಾಡಕ್ಕಾಗಲ್ಲ. ಸೊ ಇದು ಅಗೇನ್ ಕಿಡ್ಸ್ ಬೆಡ್ರೂಮ್ ಇಲ್ಲ ಅಂತಂದ್ರೆ ಕಾಮನ್ ಬೆಡ್ರೂಮ್ ಅಂತಾನೆ ಕರಿಬಹುದು, ಅಲ್ಲಿಗೆ ಬಾಲ್ಕನಿ ಪ್ರಾವಿಷನ್ ಕೂಡ. ಅಂಡ್ ಅಗೇನ್ ಈ ರೂಮ್ ಕೂಡ 15x15 ಫೀಟ್ 6 ಇಂಚ್ ಬೈ 14 ಫೀಟ್ 6 ಇಂಚ್ ಬರುತ್ತೆ. ಇಲ್ಲಿ ಕ್ರಾಸ್ ವೆಂಟಿಲೇಷನ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಅಷ್ಟು ದೊಡ್ಡದು ಇರುತ್ತೆ. ಆಮೇಲೆ ಇಲ್ಲಿ ಒಂದು ಬೇ ವಿಂಡೋ ಸಿಸ್ಟಮ್ ತರ ಒಂದು ಪ್ಲಾನ್ ಮಾಡ್ಕೊಂಡಿದೀವಿ, ಅಲ್ಲಿ ಒಂದು ಸಿಟರ್ ಏರಿಯಾ ಮಾಡೋಣ ಅಂತ ಹೇಳಿ ವಾರ್ಡ್ರೂಮ್. ಆಮೇಲೆ ಈ ಡೋರ್ಸ್ ಅಬ್ಸರ್ವ್ ಮಾಡಬಹುದು ಸರ್, ಇದ್ರ ಅಪೋಸಿಟ್ ಎಕ್ಸಾಕ್ಟ್ ಆಗಿ ಗೋಡೆ ಇದೆ, ಆಮೇಲೆ ಈ ಲೈನ್ ಇಂದ ಈ ಕಡೆ ಈ ಡೋರ್ ಇದೆ, ಎರಡನ್ನು ಸಪರೇಟ್ ಆಗಿ ಸ್ಪ್ಲಿಟ್ ಮಾಡಿದೀವಿ. ಯಾಕಂದ್ರೆ ಒಂದ್ರೊಳಗಡೆ ಒಂದು ಅರ್ಧ ಬರಬೇಡ ಅಂತ ತಿಳಿದ ಎಕ್ಸ್ಪ್ಲೇನ್ ಮಾಡಿದ್ರೆ, ಅದು ಬಿಟ್ರೆ ಎಲ್ಲ ಸ್ಪೇಷಿಯಸ್ ವಿಂಡೋಸ್ ಎಲ್ಲ ಕೊಟ್ಕೊಂಡಿದೀವಿ. ಅಂಡ್ ಈ ಸ್ಟೆಪ್ಸ್ ಕೂಡ ರೆಗ್ಯುಲರ್ ಕೆಳಗಡೆ ಚೈನ್ ಲಿಂಕ್ ಬಂದಿದ್ರೆ ಚೈನ್ ಲಿಂಕ್, ಇಲ್ಲಾಂದ್ರೆ ಫೋಲ್ಡೆಡ್ ಸ್ಟೆಪ್ಸ್ ಮತ್ತೆ ಯಾವ್ದಾರ ಡಿಸೈನರ್ ಸ್ಟೆಪ್ಸ್ ಏನಾರ ಮಾಡ್ಕೊಂಡ್ರು ಇನ್ನೂ ಲಕ್ಸುರಿ ಬರುತ್ತೆ ಸರ್. ಸರ್ ಇದು 3 ಅಡಿ ಆಗ್ಲೇ ಇರುತ್ತೆ, ರೈಸರ್ ಬಂದು 6 ಇಂಚಸ್ ಇರುತ್ತೆ ಸರ್, 3 ಅಡಿ ಅಂತೂ ಮಿನಿಮಮ್. ಮಧ್ಯದಲ್ಲಿ ಗ್ಯಾಪ್ ಬೇರೆ ಇದೆ, 2.5 ಅಡಿ ಅಲ್ವಾ, 2.5 ಅಡಿ ಗ್ಯಾಪ್ ಇದೆ ಸರ್. ಓಕೆ ಓಕೆ ಓಕೆ, ಸೊ ಇದು ಫಸ್ಟ್ ಫ್ಲೋರ್ ಆಯ್ತು. ಹೌದು ಸರ್. ಟೆರೆಸ್ ಅಲ್ಲಿ ಏನ್ ಮಾಡಿದ್ರ ಸರ್? ಟೆರೆಸ್ ಅಲ್ಲಿ ಇನ್ನೇನು ಇದಕ್ಕೆ ಸಪರೇಟ್ ಪ್ಲಾನ್ ಏನು ಮಾಡಿಲ್ಲ. ಟೆರೆಸ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಸರ್, ಇಷ್ಟೊಂದು ಹೆಡ್ ರೂಮ್ ಬರುತ್ತೆ, ಯಾಕಂದ್ರೆ ಸ್ಟೇರ್ ಕೇಸ್ ಕ್ಲೋಸ್ ಮಾಡ್ಲೇಬೇಕಾಗತ್ತೆ, ಅಷ್ಟು ಹೆಡ್ ರೂಮ್ ಬರುತ್ತೆ. ಅಂಡ್ ಅಗೇನ್ ಇಲ್ಲಿ ನಮಗೆ ಒಂದು ಲೈಕ್ ಏನು ಟ್ಯಾಂಕ್, ಓವರ್ ಹೆಡ್ ಟ್ಯಾಂಕ್ ಇಡೋದು, ಟ್ಯಾಂಕ್ ರೂಮ್ ಲಾಸ್ಟ್ ಟೈಮ್ ಮಾಡಿದ್ವಲ್ಲ ಸರ್. ಹೌದು ಸರ್, ಆ ತರ ಸಪರೇಟ್ ಆಗಿ ಮಾಡ್ಕೋಬಹುದು ಸರ್. ಅದು ಮಾಡಬಹುದು, ಇಲ್ಲ ನಮ್ ಏನಾರು ಇನ್ನೂ ಒಂದು ಎಕ್ಸ್ಟ್ರಾ ರೂಮ್ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ, ಬಟ್ ಈ ಮಾಸ್ಟರ್ ಬೆಡ್ರೂಮ್ ಅಷ್ಟೇ ದೊಡ್ಡ ತಗೋಬೇಕಂತ ಏನಿಲ್ಲ, ಸಮಟೈಮ್ಸ್ ಅದನ್ನು ಕೂಡ ನಾವು ಅನ್ಕೊಂತೀವಿ ಚದರ ಜಾಸ್ತಿ ಆಗ್ಬಿಡುತ್ತೆ ಹಿಂಗೆ ಮಾಡೋದು ಅಂತ ಹೇಳ್ಬಿಟ್ಟು, ಬರೀ ನಾವು ಈ ಲೆವೆಲ್ಗೆ ತಗೊಂಡು ಇಷ್ಟು ಕ್ಲೋಸ್ ಮಾಡ್ಕೊಂಡ್ರು ಸಾಕು, ಮೇಲ್ಗಡೆ ಒಂದು ಎಕ್ಸ್ಟ್ರಾ ರೂಮ್ ಆಗೋ ಒಂದು ರೂಮ್ ಅಂತೂ ಸಿಗುತ್ತೆ, ಮತ್ತೆ ಎಂಟ್ರಿನೂ ಕೂಡ ಆರಾಮಾಗಿ ಸಾಕು. 12x12 ಅಂತೂ ಸಾಕಲ್ವಾ ಮೇಲೆ ಬೇಕಂತಂದ್ರೆ? ಹೌದು ಸರ್, ಬೇಕಂದ್ರೆ ಅಷ್ಟು ಮಾಡ್ಕೊಂಡು ಒಂದು ರೂಮ್ ಮಾಡ್ಕೋಬಹುದು, ರೂಮ್ ಮಾಡ್ಕೋಬಹುದು. ವೀಕ್ಷಕರೇ, ಹೆಡ್ ರೂಮ್ ಅಂತೂ ಮಾಡ್ಕೊಳ್ಳಿ. ಅಂಡ್ ಅಲ್ಲಿ ಮೇನ್ ಏನಂತಂದ್ರೆ ಅಲ್ಲೊಂದು ಇದು ಹಾಕೊಬೇಕು, ಸ್ಕೈಲೈಟ್ ಹಾಕೊಂಡ್ರೆ ದೇವ್ರ ಮನೆ ಒಳಗಡೆ ಸ್ಕೈ ಇದು ಬಳ ತರ ಮಾಡ್ಕೋಬಹುದು. ಅಂಡ್ ಈವನ್ ಈ ಕಡೆಗೂ ಒಂದು ಸ್ಕೈಲೈಟ್ ಹಾಕೊಬಹುದು, ಸ್ಕೈಲೈಟ್ ಪ್ಲಾನ್, ಎರಡು ಸ್ಕೈಲೈಟ್ ಪ್ಲಾನ್ ಮಾಡ್ಕೋಬಹುದು. ಓಕೆ, ಅದ್ ಬಿಟ್ರೆ ನಮ್ಗೆ ಈ ಕಡೆ ಪೋರ್ಷನ್ ಪೂರ್ತಿ ಖಾಲಿ ಸಿಗುತ್ತೆ, ಯೂಸೇಬಲ್ ಸಿಗುತ್ತೆ ಅಲ್ವಾ? ಪ್ರೀ ಟು ಯೂಸ್ ಅಂತ ಇರುತ್ತೆ, ನಿಮ್ದು ಏನಾದ್ರೂ ಫಂಕ್ಷನ್ ಆಯ್ತು, ಮಾಡ್ತು, ಬಟ್ಟೆ ಒಣಗ ಹಾಕಕ್ಕೆ, ಬಟ್ಟೆ ತೊಳೆಯೋಕ್ಕೆ, ಏನಕ್ಕೆ ಬೇಕಾದರೂ ಕೂಡ ಕಂಪ್ಲೀಟ್ ಜಾಗವನ್ನು, ಟೆರಸ್ ಹೇಳ್ತಾ ಇದೀವಿ ನಾವು, ಟೆರಸನ್ನು ಇಲ್ಲಿ ಯೂಸ್ ಮಾಡಬಹುದು. ಕರೆಕ್ಟಾ ಸರ್ ಇದು? ಓಕೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ಈ ಪ್ಲಾನಲ್ಲೂ ಕೂಡ ಯಾರು ಬೇಕಾದರೂ ಕೂಡ ಯೂಸ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ನಾನು ಇದರ ಡೌನ್ಲೋಡ್ ಮಾಡುವಂಥ ಲಿಂಕನ್ನು ಕೊಟ್ಟಿರ್ತೀನಿ, ಡ್ರೈವ್ ಮೂಲಕ ಡೌನ್ಲೋಡ್ ಮಾಡ್ಬೋದು, RCC ಡ್ರೈವ್ ಮೂಲಕ ಡೌನ್ಲೋಡ್ ಮಾಡ್ಬೋದು, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಒಂದೇ ಒಂದು ರಿಕ್ವೆಸ್ಟ್ ಇದೆ, ಯೂಸ್ ಮಾಡ್ತೀರಲ್ವ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಥರನೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ 15,000 ವರ್ತಿನ ಒಂದು ಪ್ಲಾನ್ ಯೂಸ್ ಆಗಲಿ ಅಂತ ಹೇಳ್ತೀನಿ. ಆ್ಯಂಡ್ ಇದನ್ನು ಕಟ್ಟೋದಿದ್ರೆ ಟೈಮ್ ಎಷ್ಟಾಗುತ್ತೆ ಸರ್? ಸರ್ ಇದಂದ್ರೆ ನಮ್ಗೆ ಒಂದು 8 ಮಂತ್ಸ್ ಬೇಕಾಗುತ್ತೆ ಸರ್.
ಬಜೆಟ್ ಎಷ್ಟಾಗ್ಬೋದು ನಿಮ್ಮ ಪ್ರಕಾರ? ಬಜೆಟ್ ಅಷ್ಟೇ ನಮ್ಗೆ ಇವಾಗ ಇದು ಆಲ್ಮೋಸ್ಟ್ ಚದರ, ನಮಗೆ ಗ್ರೌಂಡ್ ಫ್ಲೋರ್ ಒಂದು 12 ಚದರ, ಮೇಲ್ಗಡೆ ಒಂದು 11 ಚದರ ಅಂತಂದ್ರೆ 23-24 ಚದರ 25 ಚದರದ ಒಳಗಡೆನೆ ಬರುತ್ತೆ. 25 ಚದರ ಅಂತಂದ್ರೆ ನಮ್ಗೊಂದು 45 lakhs, ಅದತ್ರ 40 lakhs ಅಂತೂ ಆಗೇ ಆಗುತ್ತೆ. 40-45 lakhs, 40-45 lakhs ಮುಗಿಸ್ಬೋದು ಸರ್ ಇದನ್ನ? ಹೌದು ಸರ್, ಒಂದು ಕ್ವಾಲಿಟಿ ಆಗಿ ಮುಗಿಸ್ಬೋದು, ಕ್ವಾಲಿಟಿ ಆಗಿ ಒಂದು ಲಕ್ಸುರಿ ಆಗಿ ಮುಗಿಸ್ಬೋದು ಸರ್. ನೀವು ಮುಗಿಸ್ಕೊಡ್ತೀರಾ ಯಾರಾದ್ರೂ ಕೇಳಿದ್ರೆ ಅಲ್ವಾ? ಸೊ ನಿಮಗೂ ಕೂಡ ಇದೇ ಪ್ಲಾನ್ ಬೇಕು, ಇದೇ ರೀತಿ ಎಕ್ಸಿಕ್ಯೂಷನ್ ಆಗಬೇಕು. 40-45 lakhs ಒಂದು ಡ್ಯೂಪ್ಲೆಕ್ಸ್ ಮನೆ ಬೇಕು, ಅದು ಕೂಡ 30-40 ಇಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಆರ್ ಸಿಸರ್ ನಂಬರ್ ಬರ್ತದೆ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನೊಂದು ವಿಚಾರ, ನಿಮಗೆ ಈ ಪ್ಲಾನ್ ಇಷ್ಟ ಆಗಿಲ್ಲ ಗುರು, ನಮ್ಗೆ ಬೇರೆ ಪ್ಲಾನ್ ಬೇಕು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ನಿಮಗೆ ಇಷ್ಟದ ಪ್ಲಾನ್ ಅನ್ನ ಹೇಳಿ. ಯಾರು ಜಾಸ್ತಿ ಪ್ಲಾನ್ ಹೇಳ್ತಾರೆ ಆ ಪ್ಲಾನ್ ಅನ್ನ ನಾವು ಸರ್ ನಿಮಗೋಸ್ಕರ ಉಚಿತವಾಗಿ ತೊಗೊಂಡ್ಬರ್ತೀವಿ. 15-20-25 ಸಾವಿರ ವರ್ತ್ ಇರುವಂತಹ ಪ್ಲಾನ್ಗಳು ಬೇರೆ ಯಾರ ಹತ್ರ ಹೋದ್ರು ಕೂಡ ಚಾರ್ಜ್ ಮಾಡ್ತಾರೆ. ನಾವು ಅದನ್ನ ಫ್ರೀಯಾಗಿ ಎಕ್ಸಿಕ್ಯೂಟೆಡ್ ವರ್ಕಿಂಗ್ ಡ್ರಾಯಿಂಗ್ ಜೊತೆ ನಿಮಗೆ ಇಲ್ಲಿ ಕೊಡ್ತಾ ಇದೀವಿ ವೀಕ್ಷಕರೇ. ಸರ್, ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಡ್ರಾಯಿಂಗ್ ಅನ್ನ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.